ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ ಈ ಒಂದು ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತಿನ ವ್ಲಾಗ್ ಬಂದುಬಿಟ್ಟು ಕಂಪ್ಲೀಟ್ ಸಂಕ್ರಾಂತಿ ಹಬ್ಬನ ನಾವು ಹೇಗೆ ಆಚರಿಸಿದ್ವಿ, ಇನ್ನು ಸಂಕ್ರಾಂತಿ ಹಬ್ಬದ ವಿಶೇಷತೆಗಳು ಏನು ಅನ್ನೋದನ್ನು ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಇನ್ನು ಇವತ್ತು ಬೇಗನೆ ಎದ್ದು ಅಭ್ಯಂಜನ ಸ್ನಾನವನ್ನು ಮಾಡಿ ಹಬ್ಬದ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಈ ಒಂದು ಹಬ್ಬನ ಸುಗ್ಗಿಯ ಹಬ್ಬ ಅಂತ ಕೂಡ ಹೇಳ್ತಾರೆ, ಉತ್ತರಾಯಣ ಅಂತ ಕೂಡ ಹೇಳ್ತಾರೆ. ಇನ್ನು ಈ ಒಂದು ಹಬ್ಬನ ಬರೀ ಕರ್ನಾಟಕದಷ್ಟೇ ಅಲ್ಲದಲೇ ಇಡೀ ಭಾರತನೇ ಆಚರಿಸುತ್ತೆ ಅಂತ ಹೇಳಿದ್ರೂ ತಪ್ಪಾಗಲ್ಲ ಅನಿಸುತ್ತೆ. ಆದರೆ ನಾವಿದನ್ನು ಸಂಕ್ರಾಂತಿ ಅಂತ ಹೇಳಿ ಕರಿತೀವಿ. ಬೇರೆ ಬೇರೆ ಭಾಗಗಳಲ್ಲಿ ಅವ್ರದ್ದೇ ಆದಂಥ ಹೆಸರುಗಳಿಂದ ಈ ಒಂದು ಹಬ್ಬನ ಆಚರಿಸ್ತಾರೆ. ಇನ್ನು ಈ ಒಂದು ಹಬ್ಬದ ವಿಶೇಷತೆ ಹೇಳಬೇಕು ಅಂತಂದರೆ, ಸೂರ್ಯದೇವ ಮಕರ ರಾಶಿಗೆ ಹೋಗುವಂಥ ಈ ಒಂದು ಸಂದರ್ಭನ ಉತ್ತರಾಯಣ ಅಂತ ಕೂಡ ಹೇಳ್ತೀವಿ. ಇನ್ನು ಈ ಒಂದು ಕಾಲದಲ್ಲಿ ಸೂರ್ಯದೇವರಿಗೆ ಬಹಳಷ್ಟು ಶಕ್ತಿ ಇರುತ್ತೆ ಅಂತ ಕೂಡ ಹೇಳ್ತೀವಿ. ಇನ್ನು ಸೈಂಟಿಫಿಕಲಿ ಇದನ್ನು ಮಾತಾಡಬೇಕು ಅಂತಂದರೆ, ಸೌತಿಂದ ನಾರ್ತ್ಗೆ ಟರ್ನ್ ಆಗ್ತಾ ಇರುವಂಥ ಈ ಒಂದು ದಿವಸನ ನಾವು ಉತ್ತರಾಯಣ ಅಂತ ಕೂಡ ಹೇಳ್ತೀವಿ. ಇನ್ನು ಪ್ರತಿ ದಿವಸ ನಮಗೆ ಬೆಳಗ್ಗೆ ರಾತ್ರಿ ಅಂತೂ ಆಗೇ ಆಗುತ್ತೆ. ಆದರೆ ಈ ಒಂದು ಸ್ಟಾರ್ಟಿಂಗ್ ಜನವರಿಯಿಂದ ಜೂನ್ವರೆಗೂ 6 ತಿಂಗಳು ಏನಿದೆ, ಈ ಒಂದು ಪೀರಿಯಡಲ್ಲಿ ನಮ್ಮ ಡೇಸ್ ಏನಿದೆ ಲಾಂಗ್ ಆಗಿರುತ್ತೆ, ನೈಟ್ಸ್ ಯಾವಾಗಲೂ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಅಂದರೆ ದಿನ ಬೆಳಕೇನಿದೆ ಸೂರ್ಯಂದು ಹೆಚ್ಚಾಗಿ ಇರುತ್ತೆ, ಹಾಗೂ ಸಾಯಂಕಾಲ ತುಂಬ ಕಮ್ಮಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ದಿವಸದ ಬಗ್ಗೆ ಸಾಕಷ್ಟು ಪುರಾಣಗಳಲ್ಲಿ ಬೇರೆ ಬೇರೆ ಉಲ್ಲೇಖಗಳು ನೋಡೋಕ್ಕೆ ಸಿಗುತ್ತೆ. ಇನ್ನು ಮಹಾಭಾರತದಲ್ಲಿ ಪಿತಾಮಹರ್ಷಿ ಭೀಷ್ಮರ ಅಂತ್ಯ ಆಗಿದ್ದು ಕೂಡ ಈ ರೀತಿ ಒಂದು ಉತ್ತರಾಯಣದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಕಾಲನ ಪವಿತ್ರ ಕಾಲ ಅಂತ ಕೂಡ ಕರೀತಾರೆ. ಪಾಪನಾಶಕ ಕಾಲ ಆಗಿರ್ಬೋದು ಅಥವಾ ಜ್ಞಾನಕಾರಕ ಅಥವಾ ಕಲ್ಯಾಣಕಾರಕ ಆದಂಥ ಈ ಒಂದು ಸಂದರ್ಭನ ನಾವೆಲ್ಲರೂ ಸಂಕ್ರಾಂತಿ ಅಂತ ಆಚರಿಸ್ತೀವಿ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಭೂಮಿ ಅಥವಾ ನಮ್ಮ ಭಾರತ ಅಂತಂದರೆ ಕೃಷಿ ಭೂಮಿಗೆ ಅಥವಾ ಕೃಷಿ ಮಾಡುವಂಥವರಿಗೆ ಬಹಳನೇ ಖುಷಿ ತಂದುಕೊಡುವಂಥ ಈ ಒಂದು ಹಬ್ಬನ ನಾವೆಲ್ಲರೂ ಸುಗ್ಗಿ ಹಬ್ಬ ಅಂತ ಕೂಡ ಕರಿತೀವಿ. ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಷ್ಟು ಮುಖ್ಯನೋ ಅದೇ ರೀತಿ ಮನೆಯಲ್ಲಿ ದವಸ ಧಾನ್ಯ ಎಲ್ಲನೂ ಬಹಳನೇ ಮುಖ್ಯ ಆಗುತ್ತೆ. ಇನ್ನು ಈ ಒಂದು ಹಬ್ಬದಲ್ಲಿ ಬೆಳೆದಿರುವಂಥ ಅಷ್ಟು ರಾಶಿಯನ್ನು ಹಾಕಿ ಆ ಒಂದು ರಾಶಿಗೆ ಪೂಜೆ ಮಾಡಿ ದೇವರು ಅಂತ ಹೇಳಿ ಭಾವಿಸಿ ನಾವು ಊಟ ಮಾಡುವಂಥ ಅನ್ನಕ್ಕೆ ಇವತ್ತಿನ ದಿವಸ ಬಹಳಷ್ಟು ಪ್ರಾಮುಖ್ಯತೆ ಹಾಗೂ ಮಹತ್ವ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯುವಂಥ ಈ ಒಂದು ಕಬ್ಬು ಕೂಡ ಈ ಒಂದು ಸುಗ್ಗಿ ಹಬ್ಬದ ಹೈಲೈಟ್ ಅಂತಲೇ ಹೇಳ್ಬೋದು. ಇನ್ನು ಅದರ ಜೊತೆಗೆ ಬಹಳನೇ ಇಷ್ಟ ಆಗುವಂಥ ಎಳ್ಳು ಬೆಲ್ಲ ಕೊಬ್ಬರಿ ಕಡಲೆ ಎಲ್ಲವನ್ನು ಹಾಕಿ ಮಿಶ್ರಣವನ್ನು ಮಾಡಿ ತಿನ್ನುವಂಥದ್ದಿದೆಯಲ್ಲ, ಈ ಹಬ್ಬದ ಹೈಲೈಟ್ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಎಲ್ಲ ತಿನ್ನೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಬಾಯಿಗೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಯಾವುದೇ ಒಂದು ಹಬ್ಬ ಆಗಲಿ ಅದಕ್ಕೆ ಅಂತ ಒಂದು ರೀಸನ್ ಇರುತ್ತೆ. ಆ್ಯಂಡ್ ಅದನ್ನು ಮಾಡೋದ್ರಿಂದ ಅಥವಾ ಅದನ್ನು ಆಚರಿಸೋದ್ರಿಂದ ನಮ್ಮ ಬೆನಿಫಿಟ್ಸ್ ಕೂಡ ಅಷ್ಟೇ ಸಿಗುತ್ತೆ. ಇನ್ನು ನಾವು ಈ ನಡುವೆ ಸಿಟಿನಲ್ಲಿ ಇರೋದ್ರಿಂದ ಊರ ಕಡೆ ಮಾಡುವಂಥ ಹಬ್ಬಗಳನ್ನ ನೋಡೋಕ್ಕೆ ಸಿಗಲಿಲ್ಲ ಅಂದರೂ ಆ ಒಂದು ಆಚರಣೆ ಏನಿದೆ ಅದನ್ನು ನಾವು ಖಂಡಿತವಾಗ್ಲೂ ಬೆಳೆಸ್ಕೊಂಡು ಹೋಗಬೇಕು. ನಾವು ಮಾಡೋದ್ರಿಂದ ನಮ್ಮ ಮಕ್ಕಳುಗಳು ಅದನ್ನು ನೋಡಿ ಕಲಿತಾರೆ ಅದರಿಂದ. ಸೊ ಹಾಗಾಗಿ ನಾವು ನಮ್ಮ ಸಂಸ್ಕೃತಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅಂತಲೇ ಹೇಳ್ತೀನಿ. ಇನ್ನು ಇವತ್ತಿನ ದಿವಸ ಮಾಡುವಂಥ ಹಬ್ಬದ ಊಟನೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಹಬ್ಬದಲ್ಲೂ ಬೇರೆ ಬೇರೆಯಾದಂಥ ರೀತಿಯ ಸ್ವೀಟ್ಸ್ ಆಗಿರ್ಬೋದು ಎಲ್ಲ ಆಗಿರುತ್ತೆ. ಬಟ್ ಈ ಒಂದು ಹಬ್ಬದಲ್ಲಿ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದಿರುವಂಥ ಬೆಳೆಗಳನ್ನ ಇಟ್ಟು ಇವತ್ತಿನ ದಿವಸ ಪೂಜೆಯನ್ನು ಮಾಡಿ ಅದನ್ನು ತಿನ್ನೋದಿದೆಯಲ್ಲ, ಅದ್ರ ಖುಷಿನೇ ಬೇರೆ ಅನಿಸುತ್ತೆ. ಇನ್ನು ನಾವಿದನ್ನು ಬೆಳೆದಿಲ್ಲ, ಸುಮ್ಮನೆ ಹೋಗಿ ಮಾರ್ಕೆಟಿಂದ ತೊಗೊಂಬಂದೇ ನಮಗೆ ಇಷ್ಟು ಖುಷಿ ಆಗುತ್ತೆ ಅಂದರೆ, ಇನ್ನು ಕಷ್ಟಪಟ್ಟು ಹೊಲದಲ್ಲಿ ಬಿತ್ತನೆಯನ್ನು ಮಾಡಿ ಇದನ್ನು ಬೆಳೆಯುವಂಥವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಈ ಒಂದು ಹಬ್ಬ ಪ್ರತಿಯೊಬ್ಬರಿಗೂ ಒಂದು ಖುಷಿ ತಂದುಕೊಡುವಂಥ ಹಬ್ಬನೇ ಅಂತ ಹೇಳ್ಬೋದು. ಇನ್ನು ರೈತರಿಗೆ ಬಹಳನೇ ಖುಷಿ ಕೊಡುವಂಥ ಹಬ್ಬ, ನಾವು ತೊಗೊಂಬರುವಂಥ ಪ್ರತಿಯೊಂದು ಐಟಮ್ ರೈತರಿಗೆ ತಲುಪಲಿ, ಅವರು ಕೂಡ ಇನ್ನೂ ಹೆಚ್ಚು ಬೆಳೆಯನ್ನು ಬೆಳೀಲಿ ಅಂತ ಹೇಳ್ತಾ ಈ ಒಂದು ಹಬ್ಬನ ಆಚರಿಸ್ತೀವಿ ಅಂತಲೇ ಹೇಳ್ಬೋದು. ಇನ್ನು ಹಬ್ಬಗಳು ಅಂತಂದ್ರೆ ಈ ರೀತಿ ಹೆಚ್ಚೆಚ್ಚಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಮನೆಯಲ್ಲೂ ಒಂದು ರೀತಿ ಪಾಸಿಟಿವಿಟಿ ಆ್ಯಂಡ್ ಮನೆಯಲ್ಲಿ ಸದಾ ಕಾಲ ಇದೇ ರೀತಿ ಕಾಳು ಬೇಳೆ ಅಕ್ಕಿ ರಾಗಿ ಎಲ್ಲ ಸದಾ ಕಾಲ ಮನೆಯಲ್ಲಿ ಹೀಗೇ ತುಂಬಿರಲಿ ಅಂತ ಹೇಳಿ ದೇವರ ಮುಂದೆ ಇದನ್ನು ಇಟ್ಟು ಇನ್ನೂ ಇದನ್ನು ದುಪ್ಪಟ್ಟು ಮಾಡು, ಇನ್ನೂ 100 ಪಟ್ಟು ಹೆಚ್ಚಿಗೆ ಮಾಡು ಅಂತ ಹೇಳಿ
ಪೂಜೆ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇನ್ನು ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಬಹಳನೇ ಇಷ್ಟ ಆಗುತ್ತೆ. ಇದೇ ಒಂದು ಟೈಮ್ ಸಿಗುತ್ತೆ ಅನಿಸುತ್ತೆ ಹೆಣ್ಮಕ್ಳಿಗೆ ಚೆಂದಾಗಿ ರೆಡಿಯಾಗಿ ಮನೆ ತುಂಬ ಓಡಾಡಿಕೊಂಡು ದೇವ್ರ ದೀಪವನ್ನು ಹಚ್ಚಿ ದೇವ್ರ ಪೂಜೆನ ಮಾಡಿ ಒಂದು ಪಾಸಿಟಿವ್ ಫೀಲ್ ಹೆಣ್ಮಕ್ಳ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮನೆಯ ಲಕ್ಷ್ಮಿ ಆಗಿರುವಂಥ ನಾವು ಒಂದು ಲಕ್ಷಣವಾದಂಥ ಸೀರೆಯನ್ನು ಉಟ್ಟು ಹಬ್ಬವನ್ನು ಆಚರಿಸೋದ್ರಿಂದ ಹಬ್ಬದ ಕಳೆ ಇನ್ನೂ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಿ ಈ ರೀತಿ ಹಬ್ಬಗಳು ಬಂತು ಅಂತಂದರೆ ನನಗೆ ಫಸ್ಟ್ ಬರುವಂಥದ್ದೇ ಸ್ಯಾರಿನ ಹಾಕ್ಕೊಂಡು ಈ ಒಂದು ಹಬ್ಬಗಳನ್ನ ಆಚರಿಸುವಂಥದ್ದು. ನಮ್ಮ ಸಂಸ್ಕೃತಿನ ನಾವೇ ಬೆಳೆಸಲಿಲ್ಲ ಅಂದರೆ ಬೇರೆ ಇನ್ಯಾರು ಬರ್ತಾರಲ್ವ ಬೆಳೆಸೋದಕ್ಕೆ. ಇನ್ನೂ ಹೇಳಬೇಕು ಅಂತಂದರೆ ನಮ್ಮ ಸಂಸ್ಕೃತಿ ಫಾರಿನರ್ಸ್ ಕೂಡ ಇದನ್ನು ಇನ್ಕ್ಲೂಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಎಷ್ಟು ಬೆನಿಫಿಷಿಯಲ್ ಆಗಿದೆ ನಮ್ಮ ಸಂಸ್ಕೃತಿ, ಹಾಗೂ ಅದಕ್ಕೆ ಇರುವಂಥ ಮಹತ್ವನೇ ಬೇರೆ ಅಂತಲೇ ಹೇಳ್ಬೋದು. ಇನ್ನು ಪುಟ್ಟ ಪುಟ್ಟ ಮಕ್ಕಳಿಗೆ ಈ ಒಂದು ಸಂಕ್ರಾಂತಿ ಹಬ್ಬ ಅಂದರೆ ಏನು, ಯಾಕೆ ಈ ರೀತಿ ಪೂಜೆಯನ್ನು ಮಾಡಿದ್ದಾರೆ ಅನ್ನೋದು ಕೆಲವು ಮಕ್ಕಳಿಗೆ ಇನ್ನೂ ಗೊತ್ತಾಗಿರಲ್ಲ. ಯಾಕೆಂದರೆ ಅವರು ನೋಡೇ ಇರೋದಿಲ್ಲ. ಇನ್ನು ಹೊಲ ಅಂದ್ರೇನು, ಗದ್ದೆ ಅಂದ್ರೇನು, ಹಸು ಏನು ಮಾಡ್ತವೆ ಏನೂ ಗೊತ್ತಿರಲ್ಲ ಮಕ್ಕಳಿಗೆ. ಆದರೆ ಈ ಒಂದು ಹಬ್ಬದ ಮುಖಾಂತರ ನಾವು ಅದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯ ಅಂತ ಹೇಳ್ತೀನಿ. ಆ್ಯಂಡ್ ಇದನ್ನೆಲ್ಲನೂ ಮಕ್ಕಳು ಇವತ್ತು ಕಲ್ತ್ರೇ ನಾಳೆ ಅದನ್ನು ಬೆಳೆಸ್ಕೊಂಡು ಹೋಗೋದಕ್ಕೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ದೇವರ ಮುಂದೆ ರಾಶಿಯ ರೀತಿ ರಾಗಿ ಆಗಿರ್ಬೋದು, ನಾವು ಬೆಳೆದಿರುವಂಥ ಅಥವಾ ತಗೊಬಂದು ಇಟ್ಟು ಪೂಜೆ ಮಾಡಿರುವಂಥ ಕಾಯಿ ಗೆಣಸು ಆಗಿರ್ಬೋದು, ಅವರೆಕಾಯಿ ಆಗಿರ್ಬೋದು, ಇದನ್ನೆಲ್ಲನೂ ದೇವರ ಮುಂದೆ ಇಟ್ಟು ಪೂಜೆ ಮಾಡೋದ್ರಿಂದ ಮಕ್ಕಳು ಕೂಡ ಇದನ್ನೆಲ್ಲನೂ ಪೂಜ್ಯ ಭಾವನದಲ್ಲಿ ನೋಡಬೇಕು ಅನ್ನೋದು ಮಕ್ಕಳಿಗೂ ಕೂಡ ಅರ್ಥ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ಈ ರೀತಿ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ನಮ್ಮನೆಯಲ್ಲಿ ಈ ರೀತಿ ಸಂಕ್ರಾಂತಿ ಹಬ್ಬನ ಆಚರಿಸಿದ್ವಿ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿ ಪೂಜೆಯೆಲ್ಲ ಮುಗಿಸಿ ಇದಾದಮೇಲೆ ಇನ್ನೂ ಸ್ಪೆಷಲ್ ಅಂತ ಹೇಳೋದು ಹಸು ಪೂಜೆ. ಹೌದು, ಸಂಕ್ರಾಂತಿ ಹಬ್ಬದಲ್ಲಿ ಹಸುಗಳು, ಕಾಮಧೇನುಗಳು ಅಥವಾ ನಮ್ಮೆಲ್ಲರ ಪ್ರೀತಿಯ ಗೋಮಾತೆ ಅಂತ ಹೇಳಿದ್ರೂ ತಪ್ಪಾಗಲ್ಲ ಅಂತ ಅನಿಸುತ್ತೆ. ದೇವರಿಗೆ ಎಷ್ಟು ಸಮನಾದ ಬೆಲೆ ಹಾಗೂ ಗೌರವ ಕೊಡ್ತೀವೋ ಅದೇ ರೀತಿ ಕಾಮಧೇನು ಆಗಿರುವಂಥ ನಮ್ಮ ಹಸುಗಳಿಗೂ ಕೂಡ ಅದೇ ರೀತಿ ಮಹತ್ವ ಇದೆ ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಅಂತಲೇ ಹೇಳ್ಬೋದು. ನಾವು ಇವತ್ತು ಏನೇ ಒಂದು ಅಕ್ಕಿ ಅನ್ನ ಏನೇ ತಿಂತಾ ಇದ್ದೀವಿ ಅಂತ ಹೇಳಿದ್ರು ಈ ಒಂದು ಹಸುಗಳು ಪಡುವಂಥ ಕಷ್ಟದಿಂದನೇ ನಮಗೆ ಸಿಗುವಂಥ ಈ ಒಂದು ಅನ್ನನ ಇವತ್ತಿನ ದಿವಸ ಹಸುಗಳಿಗೆ ಒಂದು ಥ್ಯಾಂಕ್ಸ್ ಹೇಳುವಂಥ ದಿವಸ ಅಂತ ಕೂಡ ಹೇಳ್ಬೋದು. ಅಥವಾ ಒಂದು ಒಳ್ಳೇದು ಮಾಡು ತಾಯಿ, ನಿನಗೆ ಇರುವಂಥ ಅಷ್ಟೂ ಶಕ್ತಿ ಕಾಮಧೇನುನಲ್ಲಿ ಇರುವಂಥ ಅಷ್ಟೂ ದೇವತೆಗಳು ವಾಸವಾಗಿರ್ತಾರಂತೆ. ಸೊ ಇವತ್ತಿನ ದಿವಸ ಸಾಕ್ಷಾತ್ ಲಕ್ಷ್ಮಿಯ ರೂಪ ಆಗಿರುವಂಥ ಕಾಮಧೇನುಗೆ ಪೂಜೆ ಮಾಡಲಿಲ್ಲ ಅಂತಂದರೆ ಈ ಒಂದು ಹಬ್ಬ ಕಂಪ್ಲೀಟ್ ಅಂತಲೇ ಅನಿಸೋದಿಲ್ಲ. ಇನ್ನು ಈ ವರ್ಷ ನಾವು ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆಗಿದ್ದರಿಂದ ಈ ರೀತಿ ನನಗೆ ಕಾಮಧೇನುಗೆ ಪೂಜೆ ಮಾಡೋ ಅವಕಾಶ ಸಿಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಬಟ್ ಆದರೆ ಮನಸ್ಸಲ್ಲಿ ತುಂಬಾ ಆಸೆ ಇತ್ತು ಈ ರೀತಿ ಅಟ್ಲೀಸ್ಟ್ ಹೋಗಿ ಒಂದು ಚಿಕ್ಕದಾದಂಥ ಒಂದು ಬಾಳೆಹಣ್ಣು ಅಕ್ಕಿ ಬೆಲ್ಲ ತಿನ್ನಿಸ್ಬರಬೇಕು ಅಂತ ಬಹಳನೇ ಇಷ್ಟ ಇತ್ತು. ಅದೇನೋ ಹೇಳ್ತಾರಲ್ಲ ಮನಸ್ಸಿನಂತೆ ಮಾದೇವ ಅಂತ, ಸೊ ಅದೇ ರೀತಿ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಹೇಗೋ ಯಾರೋ ಹೇಳಿದ್ರು ಈ ರೀತಿ ಹೋಗಿ ಹಸುಗಳು ಸಿಗ್ತವೆ ನಿಮಗೆ ಪೂಜೆ ಮಾಡ್ಕೊಂಡು ಬರ್ಬೋದು ಅಂತ, ಸಿಕ್ಕಾಬಟ್ಟೆ ಖುಷಿ ಆಯಿತು. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಆಗುತ್ತೆ ಅಂತ, ಬಟ್ ನಿಜವಾಗ್ಲೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಇನ್ನು ಈ ರೀತಿ ಆಶ್ಚರ್ಯಗಳಾಗ್ತಾನೆ ಇರುತ್ತೆ ಅನಿಸುತ್ತೆ, ನಿಮಗೆ ಸಿಲಿ ಅಂತ ಅನ್ನಿಸ್ಬೋದು, ಬಟ್ ಆದರೆ ನನಗೆ ಬಹಳನೇ ಖುಷಿ ತರುತ್ತೆ. ಒಂದು ಪ್ರಾಣಿಗಳಿಗಾಗಿರ್ಬೋದು ಅಥವಾ ಒಂದು ಪಕ್ಷಿಗಳಿಗಾಗಿರ್ಬೋದು, ಅವಕ್ಕೆ ಒಂದೇ ಒಂದು ಸತಿ ಊಟವನ್ನು ಕೊಟ್ಟು ನೋಡಿ ಎಷ್ಟು ಖುಷಿಯಾಗುತ್ತೆ. ಅವತ್ತಿನ ದಿವಸ ಕಂಪ್ಲೀಟಾಗಿ ಸಿಕ್ಕಾಬಟ್ಟೆ ಖುಷಿಯಾಗಿರ್ತೀರ ನೀವು ಕೂಡ. ಸೊ ಎಸ್, ಇನ್ನು ನಾನು ನಮ್ಮನೆಯವರು ಭೈರವ್ ಎಲ್ಲರೂ ಹೋಗಿ ಹಸುಗೆ ಪೂಜೆ ಮಾಡಿ ಹಸುಗೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಇದನ್ನೆಲ್ಲ ತಿನ್ನಿಸ್ಬಿಟ್ಟು ವಾಪಸ್ ಮನೆಗೆ ಬಂದ್ವಿ ಅಂತಲೇ ಹೇಳ್ಬೋದು. ಇನ್ನು ಈ ಸತಿ ಈ ರೀತಿ ಹೋಗಿ ಒಂದು ಹಸುಗಳಿಗೆ ತಿನ್ಸು ಬಂದಿದ್ದು ನನಗೆ ಲಿಟ್ರಲಿ ಯಾವುದೋ ಒಂದು ಊರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದೀನೇನು ಅಂತ ಅನ್ನಿಸ್ತಾ ಇತ್ತು. ಬಹಳನೇ ಖುಷಿ ಆಗ್ತಾ ಇತ್ತು, ಸ್ಪೆಷಲಿ ಆ ಫೋಟೋಸ್ ನೋಡಿದಾಗ ತುಂಬಾ ಖುಷಿ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಎಸ್, ಮನೆಗೆ ಬಂದು ಹಬ್ಬದ ಊಟವನ್ನು ಮಾಡಿದ್ವಿ. ಸೊ ಪೂರಿ, ಪನ್ನೀರ್, ಮಟರ್ ಮಸಾಲ, ಅದ್ರ ಜೊತೆಗೆ ಇವತ್ತಿನ ಸ್ಪೆಷಲ್ ಸ್ವೀಟ್ ಪೊಂಗಲ್ನ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಸಂಜೆ ಹಂಗೆ ಭೈರವ್ಗೆ ಎಳ್ಳೆರಿಯೋ ಕಾರ್ಯಕ್ರಮ ಇತ್ತು. ಸೊ ಎಸ್, ಈ ಒಂದು ಹಬ್ಬನ ನಾವು ಜ್ಞಾನಕಾರಕ ಅಂತ ಕೂಡ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಒಂದು ಸಮಯ ಏನಿದೆ ಇದರಲ್ಲಿ ಹೆಚ್ಚೆಚ್ಚು ಕಲಿತೀವಂತೆ, ಇನ್ನೂ ಹೆಚ್ಚೆಚ್ಚು
ಆಕ್ಟಿವ್ ಆಗಿ ಇರ್ತೀವಿ. ಇನ್ನು ಈ ಒಂದು ಕಾಲದಲ್ಲಿ ದೇವತೆಗಳು ಬಹಳ ಪ್ರಸನ್ನರಾಗಿರ್ತಾರೆ, ಹಾಗೂ ಈ ಒಂದು ಕಾಲದಲ್ಲಿ ಎಲ್ಲ ದೇವತೆಗಳು ಎಚ್ಚರಾಗಿರ್ತಾರೆ ಅಂತ ಕೂಡ ಹೇಳ್ತಾರೆ. ಇನ್ನು ಈ ಒಂದು ಟೈಮಲ್ಲಿ ಈ ರೀತಿ ಪುಟ್ಟ ಪುಟ್ಟ ಮಕ್ಕಳಿಗೆ ಈ ರೀತಿ ಎಳ್ಳು ಬೆಲ್ಲನ ಎರೆಯೋದ್ರಿಂದ ಅಥವಾ ಎಳ್ಳು ಬೆಲ್ಲದ್ರಿಂದ ಆಶೀರ್ವಾದ ಮಾಡೋದ್ರಿಂದ ಮಕ್ಕಳಿಗೆ ಎಲ್ಲದೂ ಒಳ್ಳೆಯದಾಗುತ್ತೆ, ಎಲ್ಲನೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ಒಂದು ಎಳ್ಳೆರೆಯೋದು ಅಂಥದ್ದು ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಸಾಕಷ್ಟು ಜನರಲ್ಲಿ ಸಾಕಷ್ಟು ಮನೆಯಲ್ಲಿ ಈ ರೀತಿ ಆಚರಣೆಯನ್ನು ಮಾಡ್ತಾರೆ. ಆ್ಯಂಡ್ ಕೊನೆಯದಾಗಿ ಪುಟ್ಟದಾಗಿ ಒಂದು ಆರತಿಯನ್ನು ಮಾಡಿ ಮಕ್ಕಳಿಗೆ ಎಲ್ಲ ಒಳ್ಳೆಯದು ಮಾಡು, ಎಜುಕೇಷನ್ ಆಗಿರ್ಬೋದು, ಅವರ ಹೆಲ್ತ್ ಇರ್ಬೋದು, ಪ್ರತಿಯೊಂದನ್ನು ಅಭಿವೃದ್ಧಿ ಮಾಡು ಅಂತ ಕೇಳ್ತಾ ಈ ಒಂದು ಸಣ್ಣದಾದಂಥ ಆಚರಣೆಯನ್ನು ಮಾಡ್ತೀವಿ ಅಂತಲೇ ಹೇಳ್ಬೋದು. ಬಟ್ ತುಂಬ ಖುಷಿ ತಂದುಕೊಡುತ್ತೆ, ಬೈರವ್ಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಇದನ್ನೆಲ್ಲ ಮಾಡೋದಕ್ಕೆ. ಅವ್ನು ಮಾಡಿಸ್ಕೊಳ್ಳೋದನ್ನ ನೋಡ್ತಾ ಇದ್ರೆ ನಮಗೂ ಇನ್ನೂ ಹೆಚ್ಚು ಖುಷಿ ಅಂತಲೇ ಹೇಳ್ಬೋದು. ಇನ್ನು ಇದೆಲ್ಲ ಆದಮೇಲೆ ಹಸು ಕಿಚಾಯಿಸೋದು ಬಿಡೋಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಬೆಳಗ್ಗೆ ಹೋಗಿ ನಾವು ಎಲ್ಲಿ ಹಸು ಪೂಜೆ ಮಾಡ್ಕೊಂಬಂದಿದ್ವೋ ಅವ್ರು ಹೇಳಿದ್ರು ಕೂಡ ಸಂಜೆ ಹಸು ಕಿಚಾಯಿಸುವಂಥದ್ದಿರತ್ತೆ, ಬನ್ನಿ ನೀವೆಲ್ಲರೂ ಅಂತ ಹೇಳಿ ಕರೆದಿದ್ರು. ಸೊ ಹಾಗಾಗಿ ಈ ರೀತಿ ಇಷ್ಟು ಚೆನ್ನಾಗಿ ಮಾಡಿ ಹಸು ಕಿಚಾಯಿಸಿದ್ದನ್ನು ಇದರಲ್ಲೇ ಮೊದಲನೇ ಬಾರಿ ನಾನು ನೋಡ್ತಾ ಇದ್ದೀನಿ ಅನಿಸುತ್ತೆ. ಬಹಳನೇ ಖುಷಿಯಾಯಿತು ಈ ಒಂದು ಆಚರಣೆನ ನೋಡೋದಕ್ಕೆ. ಊರ ಕಡೆ ಮಾಡಿರುವಂಥ ಸೆಲೆಬ್ರೇಷನ್ಸಲ್ಲಿ ನಾವು ಭಾಗಿಯಾಗುವಂಥದ್ದು ಬಹಳನೇ ಕಮ್ಮಿಯಾಗಿತ್ತು, ಬಟ್ ಈ ರೀತಿ ಆಚರಣೆನ ನೋಡಿ ಸಿಕ್ಕಾಬಟ್ಟೆ ಖುಷಿಯಾಯಿತು. ಒಂಥರ ಈ ರೀತಿ ಸಂಕ್ರಾಂತಿ ನನಗೆ ಬಹಳನೇ ಖುಷಿ ತಂತು ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರ ಮುಖದಲ್ಲೂ ಆ ಒಂದು ಖುಷಿ, ಆ ಒಂದು ಸಂತೋಷ, ಪುಟ್ಟ ಪುಟ್ಟ ಮಕ್ಕಳು ಚೆನ್ನಾಗಿ ಆಡುವಂಥದ್ದು, ಇದನ್ನೆಲ್ಲದನ್ನು ನೋಡಿದ್ರೆ ಒಂದು ಹಬ್ಬದ ವಾತಾವರಣ ಎಲ್ಲ ಕಡೆ ತುಂಬಿತ್ತು ಅಂತಲೇ ಹೇಳ್ಬೋದು. ಬಹಳನೇ ಖುಷಿಯಾಯಿತು. ಆ್ಯಂಡ್ ನಿಮ್ಮೆಲ್ಲರಿಗೂ ಈ ಒಂದು ಮಕರ ಸಂಕ್ರಾಂತಿ ಒಳ್ಳೆಯದಾಗಲಿ, ಎಲ್ಲರೂ ಇಚ್ಛೆ ಪಡುವಂಥದ್ದೇ ಸಿಗಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ದೇವರು ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನಿಂದ ವೆರಿ 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 ಹ್ಯಾಪಿ ಸಂಕ್ರಾಂತಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ನನ್ನ ಇಡೀ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ನಾವೆಲ್ಲರೂ ಒಳ್ಳೆ ಮಾತನ್ನೇ ಆಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.